नमस्कार आत्मीयरे हेगिदीरि नानु निम्म श्रीशैल पूजारी श्री सिद्धि विनायक गुरुकुल मत्तु वनस्पति संशोधना केंद्रदिंद चळिगाल प्रारंभ आगिदे साकष्टु जनरिगे ईगागले शीत नेगडि ज्वरद भय साकष्टु रोग निरोधक शक्तिय कोरते उंटागता इदे टी वील आव बेरे केस इतने वाली गमन नोड़ी इवग राजकीय बर सद्य राजकीय इोद्री नमल कोरोना बर इला कोरोना बरते कोरोना बर्ता है नमोल कोरोना इे अद्रद अर्भट इला चलीगाल आगे चलीगाल आगिंदु शीत आगुंत साध्यते अदरलू वर्षद मागाल इन इनवरे कोनेवरेगू डिसंबर वेगू मागाल अंत पर्स्थित ನಮ್ಮಲ್ಲಿ ಕೆಲವಷ್ಟು ಇದೆ ಏನಂತ ಹೇಳಿದ್ರೆ ರೋಗ ನಿರೋಧಕ ಶಕ್ತಿಯ ಕೊರತೆ ಆಗುತ್ತೆ ಅಂತದರಲ್ಲಿ ಅಮೃತ ಬಳ್ಳಿ ತುಂಬಾ ಒಳ್ಳೆ ಕೆಲಸನ ಮಾಡುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಅಮೃತ ಬಳ್ಳಿ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಮೃತ ಬಳ್ಳಿಯನ್ನು ಕಷಾಯ ಮಾಡಿ ಕುಡಿಯೋದ್ರಿಂದ ಮತ್ತು ಅದನ್ನ ಬೇರೆ ಬೇರೆ ಔಷಧಿಗಳೊಂದಿಗೆ ಬೆರೆಸಿ ಅದನ್ನ ಕಷಾಯ ಮಾಡಿ ಕುಡಿಯೋದ್ರಿಂದ ನಮಗೆ रोग निरोधक शक्ति हेच्चागुत्ते हेंगिरुत्ते अंद्रे अमृत बळ्ळि ओंदसलि तोरिस्तीनि नोडि इदु अमृत बळ्ळि इदु सामान्यवागि नोडिर्तीरा बेलि मेले इदर मेले एल्ल इरुत्ते नोडि इदु अमृत बळ्ळि इदु ई अमृत बळ्ळिन इदर शक्ति हेंगिदे अंत ओंदसलि परीक्षे माडबेकु अंद्रे इदन्न कट् माडिबिट्टु भूमिगे टच् माडबेकाद्रे मेले इडि नीवु माळिगेयिंद इळिदु बंद्बिट्टु केळगडे मुट्टुत्ते अदक्के अमृत बळ्ळि इदु ಅದಕ್ಕೆ ಅಮೃತ ಸಮಾನವಾಗಿರತಕ್ಕಂತ ಶಕ್ತಿ ಇದೆ ಇದನ್ನ ಈ ಅಮೃತ ಬಳ್ಳಿಯನ್ನ ಹೃದಯ ಶೂಲೆಯಲ್ಲಿ ಅಂತ ಹೇಳ್ತಾರೆ ಪರಾಶರ ಹೃದಯ ಶೂಲೆಯೊಳಗಡೆ ಅಮೃತ ಬಳ್ಳಿಯನ್ನ ಉಪಯೋಗ ಮಾಡುವಂತ ಕ್ರಿಯೆ ಅಂತ ಹೇಳ್ತಾರೆ ಹೃದಯ ಶೂಲೆ ಅಂತ ಹೇಳಿದ್ರೆ ಹಾರ್ಟ್ ಪ್ರಾಬ್ಲಮ್ ಹಾರ್ಟ್ ಪ್ರಾಬ್ಲಮ್ ಇದಾಗ್ತಾ ಇದೆ ಬ್ಲಾಕೇಜ್ ಆಗಿದೆ ಇವಾಗ ಆ ಹಾರ್ಟ್ ಅದು ಒಂಚೂರು ಪಂಪಿಂಗ್ ಮಾಡ್ತಾ ಇಲ್ಲ ಅಂತ ಭಾಗ ಅಂತ ಇದರೊಳಗಡೆ ಅಮೃತ ಬಳ್ಳಿ ಕಷಾಯ ಅದ್ಭುತವಾಗಿರೋ ಕೆಲಸ ಮಾಡುತ್ತೆ ಒಂದಸಲಿ ಪ್ರಯತ್ನ ಮಾಡಿ ನೋಡಿ ಯಾಕಂದ್ರೆ ನಾನು ಒಂದಸಲಿ ಇದನ್ನ ಸುಮಾರು 4 ವರ್ಷದಿಂದ ಇದನ್ನ ಪ್ರಯೋಗ ಮಾಡಿರುವಾಗ ಅರಳಿ ಎಲೆ ಜೊತೆ ಪೀಪಲ್ ಫೇಡ್ ಅಂತ ಹೇಳ್ತಾರೆ ನೋಡಿ ಆ ಅರಳಿ ಎಲೆ ಮತ್ತು ಅರಳಿ ಎಲೆನ ಏನು ಮಾಡಬೇಕು ಅಂತ ಕೇಳಿದ್ರೆ ಬೆಳಗ್ಗೆ ಎದ್ದು ಒಂದು 5 ಲೀಟರ್ ನೀರಲ್ಲಿ ಹಾಕಿಬಿಟ್ಟು ಒಂದು 20 ಎಲೆನ ಹಾಕಿಬಿಟ್ಟು ಬೇಯಿಸಬೇಕು ಅದನ್ನ ಕುದಿಸಬೇಕು ಆ ಕುದಿಸಿ ಆರಿಸಿರೋ ನೀರನ್ನ ಏನು ಮಾಡಬೇಕು ಅಂದ್ರೆ ಬೆಳಗಿಂದ ಈ ಹೃದಯ ಶೂಲೆ ಇರಬೇಕಾಗಿರೋ ಬೆಳಗಿಂದ ಸಾಯಂಕಾಲ ಕುಡಿಯೋದು ಹಾಗೂ ಈ ಅಮೃತ ಬಳ್ಳಿ ಚೂರ್ಣ ಅಮೃತ ಬಳ್ಳಿ ಅಂತ ಹೇಳಿದ್ರೆ ಈ ಅಮೃತ ಬಳ್ಳಿನ ಚೂರ್ಣ ಅಂದ್ರೆ ಬೇರೆ ಇನ್ನೇನು ಅಲ್ಲ ಅಮೃತ ಬಳ್ಳಿ ಪೌಡರ್ ಅದು ಚೂರ್ಣ ಅಂತ ಹೇಳಿದ್ರೆ ಪೌಡರ್ ಅದನ್ನ ಅದನ್ನ ಅರ್ಧ ಟೀ ಚಮಚದಷ್ಟು ಅದರ ಜೊತೆಗೆ ಒಂದೆರಡು ಮೆಣಸುಕಾಳು ಹಾಕಿಬಿಟ್ಟು ಅದನ್ನ ಏನು ಮಾಡಬೇಕು ಅಂದ್ರೆ ಬಿಸಿ ನೀರಿಗೆ ಸೇರಿಸಿ ದಿನಕ್ಕೆ ಒಂದೆರಡು ಸರಿ ಸೋಸಿಬಿಟ್ಟು ದಿನಕ್ಕೆ ಒಂದೆರಡು ಸರಿ ಕುಡಿಯೋದ್ರಿಂದ ಇದು ಹೃದಯ ಶೂಲೆಗಳು ಕಡಿಮೆ ಆಗ್ತವೆ ನಿಯಂತ್ರಣಕ್ಕೆ ಬರ್ತವೆ ಅಂತ ಹೇಳ್ತಾರೆ ಮತ್ತು ಇದು ಇನ್ನು ಹಲವಾರು ಕಾಯಿಲೆಗಳಿಗೆ ಬರುತ್ತೆ ಇದನ್ನ ಕಿಡ್ನಿ ಸ್ಟೋನ್ ಇರಬೇಕಾಗಿರೋರು ಕಿಡ್ನಿ ಸ್ಟೋನ್ ಮೂತ್ರನಾಳದಲ್ಲಿ ಕಲ್ಲು ಇದ್ದರೆ ಮೂತ್ರನಾಳದಲ್ಲಿ ಕಲ್ಲು ಇದ್ದರೆ ಏನು ಮಾಡಬೇಕು ಅಂತ ಕೇಳಿದ್ರೆ ಅಮೃತ ಬಳ್ಳಿ ಮತ್ತು ನೆಗ್ಗಲ ಮುಳ್ಳು ಅಂತ ಸಿಕ್ಕತ್ತೆ ಅದು ಇವತ್ತು ಗ್ರಂಥಿ ಅಂಗಡಿನಲ್ಲಿ ನೆಗ್ಗಲ ಮುಳ್ಳು ಬಂದ್ ಆಗಿದೆ ಅದರ ಜೊತೆ ಅಶ್ವಗಂಧಿ ಮತ್ತು ಶುಂಠಿಯನ್ನ ಸಮ ಪ್ರಮಾಣದಲ್ಲಿ ತಗೊಂಡ್ಬಿಡು ಎಲ್ಲಾನೂ ಸಮ ಪ್ರಮಾಣದಲ್ಲಿ ತಗೋಬೇಕು ಏನಂದ್ರೆ ಅಮೃತ ಬಳ್ಳಿ ನೆಗ್ಗಲ ಮುಳ್ಳು ಅಶ್ವಗಂಧಿ ಮತ್ತು ನೆಲ್ಲಿ ಧಾತ್ರಿಯನ್ನ ಬೆಟ್ಟದ ನೆಲ್ಲಿಕಾಯಿ ಸಿಕ್ಕತ್ತಲ್ಲ ಇವೆಲ್ಲಾನೂ ಸಮ ಪ್ರಮಾಣದಲ್ಲಿ ತಗೊಂಡು ಏನು ಮಾಡಬೇಕು ಅಂದ್ರೆ ಚೂರ್ಣ ಮಾಡಬೇಕು ಈ ಚೂರ್ಣವನ್ನ 10 ಗ್ರಾಂನಷ್ಟು 10 ಗ್ರಾಂನಷ್ಟು ಚೂರ್ಣವನ್ನ ಶುದ್ಧ ನೀರಿನಲ್ಲಿ ಹಾಕಿ ಕಷಾಯ ಮಾಡಿ ಬೆಳಗ್ಗೆ ಸಾಯಂಕಾಲ ಕುಡಿಯೋದ್ರಿಂದ ಕಿಡ್ನಿಯಲ್ಲಿ ಇರತಕ್ಕಂತ ಕಲ್ಲುಗಳು ಕಾಯಿಸಿ ಆರಿಸಬೇಕಾಗಿರೋ ನೀರು ಶುದ್ಧ ನೀರು ಅಂತಂದ್ರೆ ಕೆಲವಷ್ಟು ಗಲೀಜು ನೀರು ಇದೆ ಇವಾಗ ಶುದ್ಧ ನೀರು ಅಂದ್ರೆ ಕುಡಿಯೋದಕ್ಕೆ ಶುದ್ಧವಾಗಿರಬೇಕಾಗಿರೋ ನೀರು ನಾವು ಬೆಂಗಳೂರಿನಲ್ಲಿ ಇದೀವಿ ಅದಕ್ಕೆ ಶುದ್ಧ ನೀರು ಅಂತ ಹೇಳಬೇಕಾಗಿದೆ ಈಗ ಯಾಕಂದ್ರೆ ಅಶುದ್ಧ ನೀರನು ಸಿಗುತ್ತೆ
ನಾವು ಕೆಲವಷ್ಟು ಕಡೆ ಎಲ್ಲ ನೋಡ್ತೀವಿ ಇವಾಗ ಎಸ್ಟಿಪಿ ಮಾಡಿ ಇಟ್ಟಿದ್ದಾರೆ ಯಾಕಂದ್ರೆ ನಾವೇ ಯೂಸ್ ಮಾಡಿರೋ ವಾಪಸ್ ಹೋಗಿರಬೇಕಾಗಿರೋ ನೀರನ್ನ ತಗೊಂಡೋಗಿ ಫಿಲ್ಟರ್ ಮಾಡಿ ಗಿಡಗಳಿಗೆ ಹಾಕ್ತಾ ಇದೀವಿ ಅದಕ್ಕೆ ಶುದ್ಧ ನೀರು ಅಂತ ಹೇಳಿದೀವಿ ಈ ಅಮೃತ ಬಳ್ಳಿಯ ಇನ್ನೊಂದಷ್ಟು ವಿಶೇಷಗಳೊಂದಿಗೆ ಹಾಗೂ ಮುಂದೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ ಅಂತ ಹೇಳ್ತಾ ಶುಭಂ ಬ್ರೋಯಾತ್ ಕಟ್ ಮಾಡ್ ಸಾಕು।